ನಮಸ್ತೆ ನಾನು ಪುಷ್ಪಾಂಜಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಇವತ್ತು ಬಂದು ಶನಿವಾರ ಶನಿವಾರ ಸಂಜೆ ನಾನು ಅವ್ರೇಕಾಯನ್ನೆಲ್ಲ ತರಿಸಿ ಬಿಡಿಸ್ಕೊತಾ ಇದ್ದೀನಿ ಶನಿವಾರ ಸಂಜೆಯಿಂದ ಭಾನುವಾರ ಸಂಜೆವರೆಗೂ ನಾನು ಏನೇನು ಕೆಲಸ ಮಾಡಿದೆ ಮತ್ತು ಹಬ್ಬಕ್ಕೆ ಅಂತ ಹೇಳಿ ನಾನು ಯಾವ ರೀತಿ ಎಲ್ಲ ಮಾಡಿಕೊಂಡೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಇನ್ನು ಭಾನುವಾರ ಬೆಳಗ್ಗೆ ನಮ್ಮ ಮನೆಯವರು ಮತ್ತು ಹನಿ ಇಬ್ಬರು ಮಾತಾಡ್ತಾ ಇದ್ದರು ಸರಿ ಸುಮ್ಮನೆ ಮಾತಾಡೋ ಬದಲು ಹಂಗೆ ನನಗೆ ಕಾಳು ಇತ್ತುಕೊಂಡೆ ನೀವು ಮಾತಾಡಿ ಅಂತ ಹೇಳ್ಬಿಟ್ಟು ಕೊಟ್ಟೆ ಹಂಗೆ ಇತ್ತುಕೊಂಡು ಮಾತಾಡ್ತಾ ಇದ್ದಾರೆ ಸೊ ಅವ್ರು ಹೆಂಗೆ ಮಾತಾಡ್ತಾರೆ ಅನ್ನೋದನ್ನು ನಾನು ಹಂಗೆ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಂದರೆ ನಾವು ತೆಲುಗು ಮಾತಾಡೋದು ಮಕ್ಕಳ ಹತ್ರ ಮನೆಯಲ್ಲಿ ತೆಲುಗುಲೇ ಇರತ್ತೆ ಮತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಆಗಲಿ ಮತ್ತು ಮಕ್ಕಳಾಗ್ರಿ ಒಂಥರ ಫ್ರೆಂಡ್ಲಿಯಾಗಿರ್ತಾರೆ ಅವರು ಜಗಳ ಮಾಡೋದು ಬೈಯೋದು ಆ ಥರ ಎಲ್ಲ ಏನೂ ಮಾಡೋಲ್ಲ

ಇನ್ನು ಹನಿ ಬಂದು ಅವ್ರ ಅಪ್ಪನಿಗೆ ಹೇಳ್ತಾ ಇರೋದು ಆ್ಯಕ್ಚುಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿಬಿಡತ್ತೆ ಸ್ವಲ್ಪ ಫುಡ್ಡಲ್ಲೆಲ್ಲ ಕಂಟ್ರೋಲ್ ಮಾಡಬೇಕು ಪಪ್ಪ ನೀವು ಅಂತ ಹೇಳ್ತಾ ಇದ್ಲು ಅಂದರೆ ಅವಳು ನ್ಯೂಟ್ರಿಷನ್ ಓದ್ತಿದ್ದಾಳಲ್ವ ಹಾಗಾಗಿ ಅವ್ರ ಪಪ್ಪನಿಗೆ ತುಂಬಾ ಅವಳು ಅಡ್ವೈಸ್ ಮಾಡ್ತಾನೆ ಇರ್ತಾಳೆ ಅಂದರೆ ನನಗೂ ಹೇಳ್ತಾಳೆ ಪಾಪ ನನ್ನೂ ತುಂಬಾ ಕೇರ್ ಮಾಡ್ತಾಳೆ ಆದರೆ ನನ್ನ ನೋಲಿಸ್ಕೊಂಡ್ರೆ ಅವ್ರ ಪಪ್ಪನ್ನ ಸ್ವಲ್ಪ ಜಾಸ್ತಿ ಅವ್ರಿಗೆ ಅವರು ನಮ್ಮನೆಯವರು ಸ್ವಲ್ಪ ಫುಡ್ಡಿ ಅಂದರೆ ಅವರು ಸ್ವಲ್ಪ ಹೆವಿಯಾಗಿ ತಿನ್ನಕ್ಕೆ ಇಷ್ಟಪಡ್ತಾ ಇರ್ತಾರೆ ಅದಕ್ಕೇ ಕಂಟ್ರೋಲಲ್ಲಾಗಿರಬೇಕು ಪಾಪ ಜಾಸ್ತಿ ತಿನ್ನಬೇಡಿ ಏಜಲ್ಲಿ ಅಂತೆಲ್ಲ ಗೈಡ್ ಮಾಡ್ತಾ ಇದ್ದು ಆದರೆ ಅವ್ರ ಪಪ್ಪ ಅಪ್ಪ ಅದನ್ನು ತೊಗೊಳಕ್ಕೆ ರೆಡಿ ಇಲ್ಲ ನನಗೇನು ಏಜ್ ಆಗಿದೆ ನಾನು ಇನ್ನೂ ಚಿಕ್ಕ ಹುಡುಗ ಥರ ಇದ್ದೀನಿ ಅಂತ ಹೇಳಿ ಮಗಳನ್ನ ಟೀಸ್ ಮಾಡಿಕೊಂಡು ಅವರು ಇದು ಮಾಡ್ಕೊಂಡು ತಮಾಷೆಗೆ ಮಗಳನ್ನ ರೇಗಿಸ್ತಾ ಇದ್ದರು ನಾ ಅಪ್ಪ ಮಗಳು ಇಬ್ಬರು ತಮಾಷೆಗೆ ಒಬ್ರಿಗೊಬ್ರು ಮಾತಾಡಿಕೊಂಡು ಆರ್ಗ್ಯುಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೆಂಗೋ ನನ್ನ ಕಾಳೆಲ್ಲ ಇತ್ತು ಕೊಟ್ಬಿಟ್ರು ನನಗೆ ಅದೇ ದೊಡ್ಡ ಖುಷಿ ಆಯಿತು ಇನ್ನು ನಾನು ಸ್ವಲ್ಪ ಹೂವು ಎಲ್ಲ ತರಿಸಿದ್ನಲ್ವ ಅದನ್ನು ಎಲ್ಲ ಆರ ಎಲ್ಲ ಪೋಣಿಸ್ಕೊಂಬಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ನಾನು ಇಲ್ಲಿ ಮಾಡ್ತಾ ಇದ್ದರೆ ಮೇಲ್ಗಡೆ ಫ್ಲೋರ್ ಫುಲ್ಲು ಇವತ್ತು ನನ್ನ ಮಕ್ಳು ಇಬ್ಬರಿಗೂ ಡ್ಯೂಟಿ ಹಾಕ್ಬಿಟ್ಟಿದ್ದೆ ನನಗೆಲ್ಲ ಫುಲ್ ಮೇಲ್ಗಡೆ ಏನಿದೆ ರೂಮ್ಸು ಹಾಲ್ ಎಲ್ಲ ನೀವೇ ಕ್ಲೀನ್ ಮಾಡಿಕೊಡ್ಬೇಕು ಅಂತ ಪಾಪ ನಿಜ ಹೇಳಬೇಕು ಅಂದರೆ ಮಾಡಿಕೊಡ್ತಾರೆ ನಾನು ಹೇಳೋದ್ನಲ್ಲ ಲಾಸ್ಟ್ ವ್ಲಾಗಲ್ಲೂ ನಾನು ಒಂದು ವಾರಕ್ಕೆ ಒಂದೇ ಸತಿ ನಾನು ಕ್ಲೀನ್ ಮಾಡೋದು ಇನ್ನೊಂದು ಸತಿ ಫುಲ್ಲು ಅವರೇ ನನಗೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಯಾವಾಗಲೂ ಅಷ್ಟೇ ಅವ್ರವ್ರ ರೂಮ್ ಅವ್ರವರೇ ಕ್ಲೀನ್ ಮಾಡ್ಕೋತಾರೆ ನಾನು ಅವ್ರ ರೂಮ್ಸ್ನೆಲ್ಲ ಅಷ್ಟೊಂದು ನಾನು ಕ್ಲೀನ್ ಮಾಡೋಕೆ ಹೋಗೋದೇ ಇಲ್ಲ ಅಂದರೆ ನಾನು ಒರೆಸ್ತೀನಲ್ವ ವಾರಕ್ಕೊಂದ್ಸತಿ ಆ ಟೈಮಲ್ಲಿ ರೂಮ್ನ ಕಸ ಗುಡಿಸಿ ಒರೆಸ್ಕೊಡ್ತೀನಿ ಅಷ್ಟೇ ಆದರೆ ಡೀಪ್ ಕ್ಲೀನ್ ಅಂತೂ ನಾನು ಇವತ್ತುವರೆಗೂ ಈ ಮನೆ ಕಟ್ಟದಾಗಿಂದ ನಾನು ಡೀಪ್ ಕ್ಲೀನ್ ಮಾಡಿಕೊಟ್ಟೇ ಇಲ್ಲ ಅಂದರೆ ಅವರು ಜೊತೆಗೆ ಹೆಲ್ಪ್ ಬೇಕು ಅಂದಾಗ ಮಾತ್ರ ನಾನು ಜೊತೆಗೆ ಹೋಗಿ ಹೆಲ್ಪ್ ಮಾಡ್ತೀನಿ ಉಳ್ದಂಗೆ ಅವರು ಇಬ್ಬರು ರೂಮ್ಸನ್ನು ಅವರೇ ಯಾವಾಗಲೂ ಪಾಪ ಕ್ಲೀನ್ ಮಾಡ್ಕೋತಾರೆ ಇನ್ನೊಂದು ಏನಾಗುತ್ತೆ ಅಂತಂದರೆ ನಾರ್ಮಲ್ ಡೇಸಲ್ಲಿ ಅವರು ಪ ಬೆಳಗ್ಗೆ ಎದ್ದೋಳೋದೆ ಒಂದು ಆರು ಗಂಟೆಗೆ ಎದ್ರೂ ಏಳುವರೆ ಅಷ್ಟೊತ್ತಿಗೆ ಅವ್ರ ಮನೆ ಬಿಡಬೇಕು ಆರು ಗಂಟೆಗೆ ಎದ್ದು ಅವರು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಕೆಳಗೆ ಬರೋ ಅಷ್ಟೊತ್ತಿಗೆ ಏಳು ಕಾಲ ಆಗುತ್ತೆ ಇನ್ನು ಸ್ವಲ್ಪ ಟಿಫನ್ ಗಿಫನ್ ಎಲ್ಲ ಮಾಡಿ ಅವ್ರು ಹೋಗೋ ಸರಿ ಹೋಗುತ್ತೆ ಟೈಮು ಸೊ ಸ್ಕೂಲು ಕಾಲೇಜ್ ಇದ್ದಾಗ ಸ್ವಲ್ಪ ಅವ್ರಿಗೆ ನನಗೆ ಹೆಲ್ಪ್ ಮಾಡೋದು ಆಗೋದಿಲ್ಲ ಈವ್ನಿಂಗ್ಸು ಈ ಮಾಡ್ಕೊಬೇಡಮ್ಮ ನಾವು ಬಂದು ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಅವ್ರು ಬರೋ ಟೈಮಿಂಗ್ಸ್ವರೆಗೂ ನಾನು ಕೆಲಸ ಮಾಡ್ದಿರೋ ಕಾಯ್ಕೊಂಡಿರೋಕೆ ನನಗೆ ಇಷ್ಟ ಆಗಲ್ಲ ಸೊ ನನ್ನ ಕೆಲಸ ನಾನು ಮಾಡ್ಕೊಂಬಿಡ್ತೀನಿ ಆದರೆ ರಜಾ ಇದ್ದಾಗ ಮಾತ್ರ ಏನಕ್ಕೆ ಸುಳ್ಳು ಹೇಳಬೇಕು ನನ್ನ ಕೈಲಿ ಅವ್ರು ಏನೂ ಕೆಲಸ ಮಾಡ್ಸೋದಿಲ್ಲ ಅಂದರೆ ನಾಷ್ಟು ಅಡುಗೆ ಮಾಡ್ತೀನಿ ಬಟ್ಟೆ ಕೆಲಸ ಬಂದು ನಾನು ಮಾಡ್ಕೋತೀನಿ ಉಳ್ದಂಗೆ ಮನೇಲಿ ಎಲ್ಲ ಒರೆಸೋದು ಗುಡ್ಸೋದು ಎಲ್ಲ ಅವರೇ ಮಾಡಿಕೊಡ್ತಾರೆ ಆವಾಗ ನಿಜವಾಗ್ಲೂ ನನಗೆ ಎಷ್ಟೊಂದ್ಸತಿ ಅನ್ನಿಸ್ತಾ ಇರುತ್ತೆ ನಾನು ಇವ್ರಿಬ್ರಿಗೂ ಕೆಲಸ ಕಲಿಸಿದ್ದು ನನಗೆ ಎಷ್ಟು ಯೂಸ್ಫುಲ್ ಆಯ್ತಪ್ಪ ಅಂತ ಹೇಳಿಬಿಟ್ಟು ಸೊ ನಾನು ಎಲ್ಲಾರ್ಗೂ ಸಜೆಸ್ಟ್ ಮಾಡ್ತೀನಿ ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಅವ್ರವ್ರ ಕೆಲಸ ಅವ್ರವ್ರನ್ನ ಮಾಡ್ಕೊಳ್ಳೋದನ್ನು ನಾವು ಹೇಳ್ಕೊಟ್ಬಿಟ್ರೆ ಅದು ಇವನ್ ನಮಗೂ ಹೆಲ್ಪ್ ಆಗುತ್ತೆ ಪ್ಲಸ್ ಅದು ಅವ್ರಿಗೂ ಹೆಲ್ಪ್ ಅಂತಲೇ ಹೇಳ್ಬೋದು ಯಾಕಂದರೆ ಇವಾಗಿನ ಕಾಲದಲ್ಲಿ ತುಂಬ ಜನ ಮಕ್ಕಳು ಔಟ್ಸೈಡ್ ಹೋಗೋಕ್ಕೆ ಹೋಗಿ ಓದೋಕ್ಕೆ ಇಷ್ಟಪಡ್ತಾ ಇರ್ತಾರೆ ಅಂದರೆ ಹಾಸ್ಟ್ಲಲ್ಲಿ ಪಿ ಜಿಲಿ ಹಿಂಗೆಲ್ಲ ಇರ್ತಾರಲ್ವ ಸೊ ಈ ಥರ ಕೆಲಸ ನಾವು ಕಲಿಸಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಅಲ್ಲೆಲ್ಲ ಹೋದಾಗ ಅವ್ರಿಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಈಸಿ ಆಗ್ಬಿಡುತ್ತೆ ಔಟ್ಸೈಡಲ್ಲಿ ಎಲ್ಲ ಎಲ್ಲಾದರೂ ಹೋದಾಗ ಅವ್ರ ಕೆಲಸನ ಅವ್ರು ಮಾಡ್ಕೋತಾ ಇರ್ತಾರಲ್ವ ಸೊ ಅವ್ರಿಗೆ ಸ್ವಲ್ಪ ಅದು ಈಸಿ ಆಗುತ್ತೆ ಇನ್ನು ಮೇಲ್ಗಡೆ ಏನು ಅವ್ರವ್ರ ರೂಮ್ ಅವ್ರವ್ರು ಕ್ಲೀನ್ ಮಾಡ್ಕೊಂಬಿಟ್ಟು ಪಾವನಿ ಫುಲ್ಲು ಕಸ ಗುಡಿಸ್ಕೊಟ್ಟಿದ್ದಾಳೆ ಹನಿ ಬಂದು ಮ ಫುಲ್ಲು ಮಾಪ್ ಮಾಡಿದ್ದಾಳೆ ಸೊ ಇಬ್ರು ಹಂಗೆ ಮಾತಾಡಿಕೊಂಡು ನಾನು ಕಸ ಕುಡಿಸ್ತೀನಿ ನೀನು ಒರೆಸ್ಕೊ ಅಂತ ಹೇಳಿ ಅವ್ರಿಬ್ಬ್ರದ ಏನೋ ಡೀಲ್ ಮಾಡ್ಕೊಂಡು ಒಟ್ನಲ್ಲಿ ನನಗೆ ನನ್ನ ಮನೆ ಕೆಲಸನವರು ಮಾಡಿಕೊಡ್ತಾರೆ ಇನ್ನು ಮಕ್ಕಳಿಗೆ ನಾವು ಎಲ್ಲ ಥರನೂ ಕಲಿಸ್ಬೇಕಾಗತ್ತೆ ಅಂದರೆ ಅವರು ಎಜುಕೇಶನ್ ಜೊತೆಗೆ ಅದರ್ ಆಕ್ಟಿವಿಟೀಸ್ ಜೊತೆಗೆ ಇವನ್ ಮನೇಲೂ ಸಹ ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಕಲಿಸಿದಾಗ ಅವ್ರಿಗೂ ಫ್ಯೂಚರ್ ಲೈಫಲ್ಲಿ ತುಂಬಾ ಎಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ತೀನಿ ಇನ್ನೊಂದು ಕೆಲವರು ಹೇಳ್ತಾ ಇರ್ತಾರೆ ಅಯ್ಯೋ ನಮ್ಮ ಮನೇಲಿರೋವರೆಗೂ ಸುಖವಾಗಿರಲಿ ಗಂಡನ ಮನೆಗೆ ಹೋದ್ಮೇಲೆ ಅದು ಕಾಮನ್ನು ಮಾಡಲೇಬೇಕಾಗತ್ತೆ ಅಂತ ಅಂದ್ಬಿಟ್ಟು ಅವರು ಇಲ್ಲಿ ಇಷ್ಟು ಸುಖವಾಗಿದ್ಬಿಟ್ಟು ಗಂಡನ ಮನೆಗೆ ಹೋಗಿ ಆಲ್ ಆಫ್ ಸಡನ್ ಅವ್ರಿಗೆ ಕೆಲಸ ಮಾಡಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಅಂದಾಗ ಅವ್ರಿಗೆ ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ನಾವು ಆ್ಯಸ್ ಎ ಮದರ್ಸು ಮನೇಲಿದ್ದಾಗಲೇ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರಿಗೆ ಕಲಿಸಿ ಯಾವ ರೀತಿ ಜೀವನ ಇರುತ್ತೆ ಅನ್ನೋದನ್ನು ಅವ್ರಿಗೆ ಹೇಳಿಕೊಟ್ಟಾಗ ಅವ್ರಿಗೆ ಫ್ಯೂಚರಲ್ಲಿ ಅವ್ರಿಗೆ ಲೈಫ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಗುತ್ತೆ ಅವ್ರಿಗೆ ಹಾಗೆಯೇ ಟೈಮ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಕೆಲಸದ ಜೊತೆಗೆ ಎಜುಕೇಷನ್ ಜೊತೆಗೆ ಅನ್ನೋದು ನಾವು ಕಲಿಸ್ಕೊಟ್ಟಿದ್ದಾಗ ಮುಂದೆ ಅವರ ಲೈಫಲ್ಲಿ ಅವ್ರಿಗೂ ಆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದೆಲ್ಲ ಬರುತ್ತೆ ಅವ್ರಿಗೆ ಕಷ್ಟ ಅಂತ ಇಲ್ಲ ಸಡನ್ನಾಗಿ ಈಗ ನಮ್ಮ ಮನೇಲಿ ಅವ್ರನ್ನ ನಾವು ಮಲಗಿಸಿ ಕೂರಿಸಿ ಮ ಹತ್ರಕ್ಕೆ ಎಲ್ಲ ತಂದು ಕೊಟ್ಟಿರ್ತೀವಿ ಹೋಗಿದ್ದ ಮನೇಲಿ ಎಲ್ಲ ಅವರೇ ಮಾಡ್ಕೋಬೇಕು ಅಂತಂದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವರು ಹೊಸ ಜಾಗ ಮತ್ತು ಮೆಂಟಲಿ ಫಿಸಿಕಲಿ ತುಂಬಾ ಅವರು ಸಫರ್ ಪಡಬೇಕಾಗತ್ತೆ ಹಾಗಾಗಿ ನಾವು ಮನೆಯಲ್ಲೇ ನಾವೇ ಅದನ್ನು ಪ್ರತಿ ಒಂದು ಅವ್ರಿಗೆ ಹೇಳ್ಕೊಟ್ಟಿದ್ದಾಗ ಹೋಗಿದ್ದ ಕಡೆ ಅವರು ಅಡ್ಜಸ್ಟ್ ಆಗೋಕ್ಕೆ ತುಂಬಾ ಈಸಿ ಆಗುತ್ತೆ ಇನ್ನು ಮೇಲೆಲ್ಲ ಕ್ಲೀನ್ ಮಾಡಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು ನಾನೊಂದು ಐದು ಪಾಟ್ ತರಿಸಿದ್ದೆ ಅದೇ ನಾಳೆ ಪೂಜೆಗೆ ಅಂತ ಹೇಳಿ ಅದನ್ನು ಸ್ವಲ್ಪ ಡೆಕೋರೇಟ್ ಮಾಡಿಕೊಡ್ತೀವಮ್ಮ ಅಂತ ಹೇಳಿಬಿಟ್ಟು ಮಕ್ಕಳಿಬ್ರು ಮಾಡಿಕೊಟ್ರು ಇನ್ನು ಅವರು ಅದೆಲ್ಲ ಕೆಲಸ ಮಾಡ್ತಿದ್ದಾಗ ನಾನಿನ್ನೂ ಅದೇ ಎಳ್ಳು ಬೆಲ್ಲ ಎಲ್ಲ ಮಾಡ್ಕೊಬೇಕಿತ್ತಲ್ವ ನಾನೇನು ಔಟ್ಸೈಡ್ ಏನು ತರಿಸಲ್ಲ ನಾನೇ ಮನೇಲಿ ಪ್ರಿಪೇರ್ ಮಾಡ್ತೀನಿ ಆದರೆ ಈ ಸರ್ತಿ ಜಾಸ್ತಿ ಕ್ವಾಂಟಿಟಿ ಏನು ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಸರಿ ಇನ್ನು ಅದಕ್ಕೆಲ್ಲ ನಾನು ರೆಡಿ ಮಾಡ್ಕೊತಾ ಇದ್ದೆ ಕಾಯಿನೆಲ್ಲ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಮಾಡ್ಕೋಬೇಕಲ್ವ ಹಾಗಾಗಿ ಅದನ್ನೆಲ್ಲ ನಾನು ಮಾಡ್ಕೊತಾ ಇದ್ದೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಮನೆಯಲ್ಲಿ ನೀವು ಮಕ್ಕಳ ಜೊತೆ ಯಾವ ರೀತಿ ಇರ್ತೀರಾ ಸ್ಟ್ರಿಕ್ಟ್ ಆಗಿರ್ತೀರಾ ಅಥವಾ ಫ್ರೆಂಡ್ಲಿ ಆಗಿರ್ತೀರಾ ಅಂತ ಹೇಳಿಬಿಟ್ಟು ನಾನು ಅವರಿಬ್ಬರು ಚಿಕ್ಕವರಿದ್ದಾಗ ನಿಜ ಹೇಳಬೇಕು ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ತಾ ಇದೆ ತುಂಬ ಭಯನೂ ಇಟ್ಟಿದ್ದೆ ಪಾಪ ಈಗಲೂ ನನ್ನನ್ನು ಕೆಲವೊಂದು ವಿಚಾರಕ್ಕೆ ನಾನು ನೋಡಿದ್ರೆ ಅವರು ಹೆದರ್ಕೋತಾರೆ ಆದರೆ ಯಾವಾಗ ಅವರು ಒಂದು ಸೆವೆಂತ್ ಏಯ್ತ್ ಅಂದರೆ ಅವರು ಒಂದು ಮೆಚೂರ್ಡ್ ಆಗ್ತಾರಲ್ವ ಆ ಮೂಮೆಂಟ್ ಬರೋ ಟೈಮಲ್ಲಿ ನಾನು ಅವ್ರ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಚೇಂಜ್ ಆಗೋಗ್ಬಿಟ್ಟೆ ಅಂದರೆ ಆ ಹೆಣ್ಮಕ್ಳಿಗೆ ಏನಂತಂದರೆ ಅಮ್ಮನ ಹತ್ರ ಒಂಥರ ಫ್ರೆಂಡ್ಲಿಯಾಗಿ ಇದ್ಬಿಟ್ರೆ ಅವರು ಯಾವುದೇ ಒಂದು ಮುಚ್ಚು ಮರ ಇಲ್ದಿರ ನಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇರ್ತಾರೆ ನಾವೆಲ್ಲದಕ್ಕೂ ಅವ್ರನ್ನ ಹೆದರಿಸಿ ಇಟ್ಕೊಂಡ್ರೆ ಆಗೋದಿಲ್ಲ ಬಟ್ ಕೆಲವು ವಿಚಾರಕ್ಕೆ ಹೆದರ್ಕೋತಾರೆ ನನ್ನ ಹತ್ರ ಆದರೆ ಫ್ರೆಂಡ್ಲಿಯಾಗಿ ಪ್ರತಿಯೊಂದು ಅವ್ರು ಹೆಂಗೆ ಅಂದರೆ ಬೆಳಿಗ್ಗೆ ಹೋಗಿ ಸಂಜೆ ಬಂದಾಗ ಅವ್ರ ಸ್ಕೂಲಲ್ಲಿ ಆಗಿರೋದಾಗ್ಲಿ ಕಾಲೇಜಲ್ಲಿ ನಡೆದಿರೋದಾಗ್ಲಿ ಚಿಕ್ಕ ಚಿಕ್ಕ ವಿಷಯನೂ ಅಷ್ಟೇ ನನ್ನ ಹತ್ರ ಪ್ರತಿಯೊಂದು ಶೇರ್ ಮಾಡ್ಕೋತಾರೆ ಅಮ್ಮ ಹಿಂಗಾಯಿತು ಹಂಗಾಯ್ತು ಹಿಂಗೆ ಮಾಡಿದ್ವಿ ಹಂಗೆ ಮಾಡಿದ್ವಿ ಅಂತ ಹೇಳಿಬಿಟ್ಟು ಸೊ ಅವ್ರಿಗೆ ನಾನು ಅಷ್ಟೇ ತಮಾಷೆಯಾಗಿ ರೇಖಿಸೋದಾಗ್ಬೋದು ಒಳ್ಳೆಯ ಅಡ್ವೈಸ್ ಕೊಡೋದಾಗ್ಬೋದು ಮತ್ತು ಎಷ್ಟೋ ಸರಿ ನಾವು ಅಮ್ಮ ಮಕ್ಕಳೇ ಒಂಥರ ಪಾರ್ಟಿ ಮಾಡ್ಕೊಳ್ಳೋದಾಗ್ಬೋದು ಈ ಥರ ಎಲ್ಲ ಮಾಡ್ತಾ ಇರ್ತೀವಿ ಕೆಲವು ಸತಿ ನನಗೆ ನನ್ನ ಮಕ್ಕಳು ಅಡ್ವೈಸ್ ಮಾಡ್ತಿರ್ತಾರೆ ಅಮ್ಮ ಇದು ಹಿಂಗಮ್ಮ ಹಂಗಮ್ಮ ಅಂತ ಹೇಳಿಬಿಟ್ಟು ಸೊ ನಾನು ನನ್ನ ಮಕ್ಕಳ ಹತ್ರ ಫ್ರೆಂಡ್ಲಿಯಾಗೇ ಇದ್ದೀನಿ ಫ್ರೆಂಡ್ಲಿಯಾಗಿ ಇರೋಕ್ಕೇ ಇಷ್ಟಪಡ್ತೀನಿ ಇನ್ನು ಕೆಲವು ಸತಿ ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ ನಾವು ಮನೆಯಲ್ಲಿ ಪೇರೆಂಟ್ಸ್ ಆದವರು ಫ್ರೆಂಡ್ಲಿಯಾಗಿಲ್ಲ ಅಂತಂದಾಗ ಅವ್ರದ್ದು ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅದನ್ನು ಅವ್ರು ಹತ್ರ ಆದರೂ ಶೇರ್ ಮಾಡ್ಕೊಳ್ಳೋಕ್ಕೆ ಅಂದರೆ ಈಗ ನಾವು ಮನೆಯಲ್ಲೇ ನಮ್ಮ ಹತ್ರ ಅವ್ರಿಗೆ ಹೇಳ್ಕೊಳ್ಳೋಕ್ಕೆ ಎದುರ್ಕೋತಾ ಇರ್ತಾರೆ ಅಮ್ಮ ಏನಂತಾರೋ ಅಪ್ಪ ಏನಂತಾರೋ ಅಂದ್ಬಿಟ್ಟು ಆವಾಗ ಹೊರ್ಗಡೆ ಯಾರನ್ನೋ ಹುಡುಕ್ತಾ ಇರ್ತಾರೆ ಆ ಹೊರ್ಗಡೆ ಸಿಗೋರೇನೋ ಒಳ್ಳೆಯವರಾಗಿ ಒಳ್ಳೆಯ ಅಡ್ವೈಸ್ ಕೊಡೋರಾದರೆ ಓಕೆ ಒಂದು ವೇಳೆ ಅವ್ರು ಯಾರಾದರೂ ಸ್ವಲ್ಪ ನೆಗೆಟಿವ್ ಆಗಿರೋರು ಸಿಕ್ಬಿಟ್ಟಾಗ ಇವರು ಲೈಫೇ ಇದು ಪ್ರಾಬ್ಲಮ್ ಆಗಿಬಿಡತ್ತೆ ಅಲ್ವಾ ಸೊ ಆದಷ್ಟು ನಾವು ಮಕ್ಕಳನ್ನ ಮನೆಯಲ್ಲಿ ಅಂದರೆ ಅವ್ರು ಏನಾದರೂ ನಮ್ಮನೆ ನಾನು ಹೆಂಗೆ ಅಂತಂದರೆ ಅವ್ರು ಏನಾದರೂ ಒಂದು ತಪ್ಪು ಮಾಡಿದ್ರು ಧೈರ್ಯವಾಗಿ ಬಂದು ನನ್ನ ಹತ್ರ ಹೇಳ್ಕೋಬೇಕು ಅಂತಲೇ ನಾನು ಹೇಳ್ಕೊಡ್ತೀನಿ ನೀವು ತಪ್ಪು ಮಾಡಿದ್ದೀರಾ ಹೇಳ್ಕೊಳ್ಳಿ ನನ್ನ ಹತ್ರ ನಾನು ಏನಮ್ಮ ಮಾಡ್ತೀನಿ ಅಮ್ಮಮ್ಮ ಅಂದರೆ ಒಂದು ಸತಿ ನಿಮ್ಮನ್ನು ಬೈತೀನ ಅಷ್ಟು ಅಷ್ಟು ಬಿಟ್ಟರೆ ನಾನು ಏನು ಮಾಡ್ತೀನಿ ನಿಮ್ಮನ್ನು ಅಂತಂದ್ಬಿಟ್ಟೆ ಹೇಳ್ತೀನಿ ಸೊ ಅವ್ರು ಬಂದು ನನ್ನ ಹತ್ರ ಡೈರೆಕ್ಟಾಗಿ ಅವ್ರು ಏನಾದರೂ ತಪ್ಪ ಮಾಡಿದರೆ ಸಾರಿ ಕೇಳ್ಬಿಟ್ಟು ಹೇಳ್ತಾರೆ ಅಮ್ಮ ಈ ಥರ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವಾಗ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಈ ಥರ ಅಲ್ಲ ಅಮ್ಮ ಹಿಂಗೆ ಮಾಡಬೇಕಿತ್ತು ಯಾಕೆ ನೀವು ಹಿಂಗೆ ಹೇಳೋ ಹಿಂಗೆ ಮಾಡಕ್ಕೆ ಹೋದ್ರಿ ಅಂತ ಅಂದ್ಬಿಟ್ಟು ಅವ್ರು ಏನು ಮಿಸ್ಟೇಕ್ ಮಾಡಿದ್ದಾರೆ ಆ ಮಿಸ್ಟೇಕ್ನ ಅವ್ರಿಗೆ ನೀಟಾಗಿ ನಾನು ಬಿಡಿಸಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ಈ ಥರ ಮಾಡಬೇಡಿ ಅಂತ ಹೇಳಿ ಸೊ ನಾವು ಈ ರೀತಿ ಮನೇಲೆ ಒಂದು ಪಾಸಿಟಿವ್ ಎನ್ವೈರ್ನಮೆಂಟ್ ಕ್ರಿಯೇಟ್ ಮಾಡಿಬಿಟ್ರೆ ಮಕ್ಕಳಿಗೆ ಅವ್ರನ್ನ ಬೆಳೆಸೋದು ತುಂಬಾ ಈಸಿ ಆಗುತ್ತೆ ಯಾಕಂದರೆ ನಾನು ತುಂಬ ಜನನ ಅಯ್ಯೋ ನನ್ನ ಮಕ್ಕಳು ನನ್ನ ಮಾತೆ ಕೇಳಲ್ಲ ನಾವು ಹೇಳಿದ ಮಾತೆ ಕೇಳಲ್ಲ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ ಸೊ ನಾವು ಅವರು ನಮ್ಮ ಮಾತು ಕೇಳಬೇಕು ಅಂತಂದರೆ ಫಸ್ಟು ನಾವು ಅವ್ರ ಮಾತನ್ನ ಕೇಳಿಸ್ಕೋಬೇಕಾಗತ್ತೆ ಅವ್ರ ಮಾತನ್ನ ಕೇಳಿಸ್ಕೊಂಡು ನಿಧಾನಕ್ಕೆ ಕೂರಿಸ್ಕೊಂಡು ಅವ್ರಿಗೆ ನಾವು ಬುದ್ಧಿ ಹೇಳಿದ್ರೆ ಮಕ್ಕಳು ನಮ್ಮ ಮಕ್ಕಳನ್ನ ನಾವೇ ಈಸಿಯಾಗಿ ದಾರಿಗೆ ತನ್ಕೋಬೋದು ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗೋ ಅವಶ್ಯಕತೆ ಇರೋದೇ ಇಲ್ಲ ಆವಾಗ ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನಾನು ವ್ಲಾಗ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮನ್ನ ಮತ್ತೊಂದು ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಇನ್ ದ ನೆಕ್ಸ್ಟ್ ವ್ಲಾಗ್